ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಪ್ರವೇಶ ಮಾಡಿರುವ ಇಬ್ಬರು ಮಹಿಳೆಯರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರವಾಗಿ ಅವರು ದೇವಸ್ಥಾನವನ್ನ ಪ್ರವೇಶಿಸಿದ್ದಾರೆ ಎಂದು ಸಾಹಿತಿ ಪ್ರೊಫೆಸರ್ ಕೆಎಸ್ ಭಗವಾನ್ ಮಹಿಳೆಯರ ನಡೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ರಾಮ ಮಂದಿರ ಏಕೆ ಬೇಡ ಎಂಬ ತನ್ನ ಪುಸ್ತಕದಲ್ಲಿ ಅಸಂಖ್ಯಾತ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಬಗ್ಗೆ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿರುವುದನ್ನ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯ ದೃಷ್ಟಿಯಿಂದ ಭಗವಾನ್ ಮನೆ ಮುಂದೆ ಬಿಗಿ ಭದ್ರತೆಯನ್ನು ಒದಗಿಸಿದ ಪೊಲೀಸರು ಆತನನ್ನ ಗೃಹ ಬಂಧನದಲ್ಲಿರಿಸಿದ್ರು. ಸದ್ಯ ಯಾವುದೇ ಹೇಳಿಕೆಗಳನ್ನ ನೀಡದಂತೆ ಪ್ರೊಫೆಸರ್ ಭಗವಾನ್ ಮಾತಿಗೆ ಪೊಲೀಸರು ಬ್ರೇಕ್ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಭಗವಾನ್ ಪೊಲೀಸರ ಮಾತಿಗೆ ಒಗ್ಗೊಟ್ಟು ಕಳೆದ 7 ದಿನಗಳಿಂದ ಮನೆಯಿಂದ ಹೊರಹೋಗದೆ ಪೊಲೀಸ್ ಸರ್ಪಗಾವಲಿನಲ್ಲಿದ್ದರು. ಇನ್ನು ಈ ವಿಚಾರವಾಗಿ ಫೋನ್ ಕರೆ ಮೂಲಕ ಸಿರಿ ಟಿವಿಯೊಂದಿಗೆ ಮಾತನಾಡಿದ ಹಿರಿಯ ಸಾಹಿತಿ ಪ್ರೊಫೆಸರ್ ಭಗವಾನ್, ನನ್ನ ಕೃತಿಯನ್ನ ಓದದೇ ಇದ್ದವರು ಈ ರೀತಿ ಮಾಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ನಾನು ಶ್ರೀರಾಮನ ಬಗ್ಗೆ ಏನೂ ಹೇಳಿಲ್ಲ, ಭಾರತೀಯ ಪ್ರಜೆಯಾಗಿ ನನ್ನ ಕರ್ತವ್ಯ ಮಾಡಿದ್ದೇನೆ. ವಿಚಾರವಾದ ವೈಜ್ಞಾನಿ ಮನೋಭಾವನೆಯನ್ನ ಅಭಿವೃದ್ಧಿಗೊಳಿಸುವುದು, ಸುಧಾರಣೆ ಮಾಡುವುದು ನನ್ನ ಕರ್ತವ್ಯ. ಸಂವಿಧಾನಬದ್ದವಾಗಿ ನಾನು ನನ್ನ ಕೆಲಸ ಮಾಡಿದ್ದೇನೆ. ನನ್ನ ವಿರುದ್ದ ಹಲವು ಠಾಣೆಗಳಲ್ಲಿ ದೂರು ದಾಖಲಾಗಿವೆ, ಆದರೆ ಯಾವುದೇ ದೂರುಗಳಿಗೂ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದು ತಿಳಿಸಿದ್ರು. ಅದೇ ತರಿಗೆ ಏನೀಗ ಹೊರಗಡೆ ಬರುವಂತ ಸೂಚನೆ ಪೊಲೀಸ್ ಸರ್ಪಗಾವಲಿ ಇರುವಂತದ್ದು? ನೀವು ಏನಿಲ್ಲ, ಈಗ ಅನಾವಶ್ಯ ಮಾತಾಡ್ತಾರೆ. ಜವಾಬ್ದಾರಿ ಇಲ್ಲ ಅಂತ ಸದ್ಯಕ್ಕೆ ಮಾಧ್ಯಮ ಜೊತೆ ಹೊರಗಡೆ ಬರುವಂತ ಸಿಚುವೇಶನ್ ಇಲ್ಲ, ನಿಮ್ಗೂ ಸಹ ಅವರ ಪೊಲೀಸ್ ಟಾರ್ಗೆಟ್ ಮಾಡಿರುವಂತದ್ದು, ಇದ್ರ ಬಗ್ಗೆ ನೀವ್ ಹೇಳ್ತೀರಾ? ಟಾರ್ಗೆಟ್ ಮಾಡಿಲ್ಲ ಅಂತೀರಿ. ಈಗ ಹೇಳಿಕೆ ಕೊಡ್ತಾ ಇರುವಂತದ್ದು ತುಂಬಾ ವಿರೋಧ ಆಗ್ತಿರುವಂತದ್ದು, ಎಲ್ಲಾ ಕಡೆಯಿಂದ ದೂರುಗಳು ದಾಖಲಾಗ್ತಾ ಇರುವಂತದ್ದು ಮೇಲೆ ಹಲವಾರು ಕಡೆ. ಕೇಳೋರಾಗ್ಲಿ ನನ್ನ ಕೃತಿ ಏನು ಅಂತ ಅಧ್ಯಯನ ಮಾಡಿಲ್ಲ. ಅವ್ರು ಒಬ್ರು ಅದನ್ನ ಅವ್ರು ಹೇಳಿಲ್ಲ. ಸುಮ್ನೆ ನಂಬಿಕೆಗಳು, ಮೂಢನಂಬಿಕೆಗಳು ಇವರ ಹಿನ್ನೆಲೆಯಲ್ಲಿ ಅವ್ರು ಮಾತಾಡ್ತಾ ಇದಾರೆ. ಯಾರು ಹೇಳಿಕೆ ಪಡ್ಕೋಬೇಕು? ಕೃತಿ ಏನಿದೆ, ಏನ್ ಮಾತಾಡಿದಾರೆ ಅನ್ನೋದನ್ನ ಅವ್ರು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆಮೇಲೆ ಈ ರೀತಿಯ ಒಂದು ರೀತಿಯ ಮೌಲ್ಯದಲ್ಲಿ ಜನರು ಇರ್ಬೇಕು ಅನ್ನೋ ಒಂದು ಮನೋಭಾವನೆ ನಮ್ಮ ಮಾಧ್ಯಮಗಳಲ್ಲಿ ಕಂಡುಬರ್ತದೆ. ಇದೇ ವೇಳೆ ಶಬರಿಮಲೆ ಅಯ್ಯಪ್ಪನ ದೇಗುಲಕ್ಕೆ ಮಹಿಳೆಯರು ಪ್ರವೇಶಿಸಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿರಿ ಟಿವಿಯೊಂದಿಗೆ ಪ್ರತಿಕ್ರಿಯಿಸಿದ ಅವರು, ಶಬರಿಮಲೆಗೆ ಪ್ರವೇಶ ಮಾಡಿರುವ ಇಬ್ಬರು ಮಹಿಳೆಯರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಅವರು ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರವಾಗಿಯೇ ಹೋಗಿದ್ದಾರೆ. ಇಬ್ಬರು ಮಹಿಳೆಯರಿಗೆ ಕೇರಳ ಸರ್ಕಾರ ರಕ್ಷಣೆ ನೀಡಿದ್ದು ಸ್ವಾಗತಾರ್ಹ ಎಂದು ಅಭಿನಂದಿಸಿದ್ರು. ಇದೇ ರೀತಿ ಸುಪ್ರೀಂ ಕೋರ್ಟ್ ಆದೇಶವನ್ನ ದೇಶದ ಪ್ರತಿಯೊಬ್ಬ ಪ್ರಜೆಯು ಪಾಲಿಸಬೇಕು. ಆ ಇಬ್ಬರು ಮಹಿಳೆಯರು ಹೋದರೆ ಸಲ್ಲದು, ಪ್ರತಿಯೊಬ್ಬ ಮಹಿಳೆಯೂ ಹೋಗಬೇಕು. ದೇಶದ ಹಿತದೃಷ್ಟಿಯಿಂದ ಸಂವಿಧಾನ, ಸುಪ್ರೀಂ ತೀರ್ಪನ್ನ ಪಾಲಿಸುವುದು ಬಹಳ ಮುಖ್ಯ ಎಂದು ತಿಳಿಸಿದ್ರು. ಸರ್, ಇವಾಗ ಸಭೆಗಳಿಗೆ ಮಹಿಳೆಯರು ಹೋಗುವಂತ ವಿಚಾರದಲ್ಲಿ ನೀವೇನ್ ಹೇಳ್ತೀರಾ? ಬಹಳ ಒಳ್ಳೆ ಕೆಲಸ ನಡೆದಿದೆ, ಅದಕ್ಕಾಗಿ ಆ ಇಬ್ಬರು ಮಹಿಳೆಯರನ್ನ ನಾನು ಅಭಿನಂದಿಸ್ತೇನೆ. ಅವ್ರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟಂತ ನಮ್ಮ ಕೇರಳ ಸರ್ಕಾರ ಇತರ ಸರ್ಕಾರಗಳಿಗೆ ಮಾದರಿಯಾಗಿದೆ. ಈಗ ಮಹಿಳೆ ಹೋಗಬಾರದು ಅನ್ನೋದು ಕೇವಲ 200 ವರ್ಷ ಈಚಿನ ಮಾತು ಅಂತ ಪತ್ರಿಕೆ ಬಂದಿದೆ. ಪತ್ರಿಕೆ ಆದ್ರಿಂದ ಯಾರೋ ಯಾವ್ದೋ ಸಂದರ್ಭದಲ್ಲಿ ಏನೋ ಕಾರಣಕ್ಕಾಗಿ ಏನೋ ಪಡೆದಿರ್ತಾರೆ, ಅದನ್ನ ಒಂದು ದೊಡ್ಡ ಸಂಪ್ರದಾಯ ಆಚರಿಸ್ಕೊಂಡು ಬಂದಿದ್ದಾರೆ. ಅವರು ಮಹಿಳೆಯರು ಬಂದು ಅಶುದ್ಧಿ ಆಗುತ್ತೆ ಅಂತ ತೊಳೆದಿದಾರಲ್ಲ ದೇವಸ್ಥಾನನ, ದೇವಸ್ಥಾನ ತೊಳೆದು, ಆದ್ರೆ ಮನೋಭಾವ ತಪ್ಪು. ಯಾಕೆ ಅಂದ್ರೆ ಇವರ ಮನಸ್ಸಿನಲ್ಲಿ ಎಲ್ಲ ಬಗೆಯ ಭೇದ ಭಾವನೆಯ ಬೌದ್ಧ ಮೌಲ್ಯದ ಕಸ ತುಂಬಿಕೊಂಡಿದೆ. ಈ ಕಸವನ್ನ ಇವರು ಮೊದಲು ಸ್ವಚ್ಛಗೊಳಿಸ್ಬೇಕು, ಅವ್ರ ಮನಸ್ಸು ಪರಿಶುದ್ಧ ಆಗಬೇಕು. ಅವ್ರ ಮನಸ್ಸು ಪರಿಶುದ್ಧ ಆದ್ರೆ ದೇವಸ್ಥಾನ ಮತ್ತು ಪರಿಸರ ಎಲ್ಲ ಪರಿಶುದ್ಧ ಆಗ್ತದೆ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ಅರ್ಚಕರು ಮತ್ತು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳೆಲ್ಲ ಮತ್ತು ಅದನ್ನು ಬೆಂಬಲಿಸುವ ಎಫೆಕ್ಟ್ಸ್ಗಳು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಏಕಾನಂದ್ ಹೇಳಿದರೆ ಕಮ್ ದಿ ಮ್ಯಾನ್ ವಿತೌಟ್ ದ ಪೀಸ್ ದೇ ಆರ್ ಆಲ್ವೇಸ್ ಅಗೇನ್ಸ್ಟ್ ಪ್ರೋಗ್ರೆಸ್.
They are offering the centuries of spiritual electrician. Come demon, take out the priest of there. Pray them what God say. Our Satamanaga, Modan and the Kamaku, Tilkada, and Kitagare. Our Raja, Yendu, the Raja, the Raja, what God say? No, Manisha, Yendu, the Raja, 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 ಹಲೋ ಸರ್, ಈಗ ಕೊನೆಯಾಗಿ ನಾವು ಒಂದ್ ಕಡೆ 8 ವರ್ಷದ ಇತಿಹಾಸ ಇದೆ ಅನ್ನುವಂಥದ್ದು, ಒಂದ್ ಕಡೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಮೀರಿ ಹೋಗ್ಬಾರ್ದು ಅನ್ನುವಂತ ಒಂದ್ ಸ್ವಲ್ಪ ಮಹಿಳೆಯರು ಒತ್ತಡವನ್ನ ಏರ್ತಾ ಇರುವಂತದ್ದು ಸರ್. ಇದ್ರ ಬಗ್ಗೆ ನೀವು ಏನು ನಮ್ಮ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಅತ್ಯುತ್ತಮವಾದ ತೀರ್ಪು. ನಾವು ಸಂವಿಧಾನದಲ್ಲಿ ಎಲ್ಲರೂ ಸಮಾನ ಅಂತ ಒಪ್ಕೊಂಡಿದ್ದಾರೆ. ಒಂದ್ ಕಡೆ ಒಂದ್ ರೀತಿ, ಇನ್ನೊಂದ್ ಕಡೆ ಇನ್ನೊಂದ್ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನದಲ್ಲಿ ಎಲ್ಲರೂ ಯಾರ್ಯಾರ ಆಸಕ್ತಿ ಇದ್ದಾರೆ ಹೋಗಿ ಪೂಜೆ ಮಾಡ್ಲಿ.